ವಿದ್ಯುತ್ ಉಚಿತವಾಗಿ ಕೊಡೋದ್ರಿಂದ ಲೋಡ್ ಶೆಡ್ಡಿಂಗ್ ಆಗೋದಿಲ್ಲ. ಮಳೆ ಇಲ್ಲ, ಇವತ್ತು ಮಳೆ ನೀರು ಬಂದ ಮೇಲೆ ನೀರಿನ ಮುಖಾಂತರ ಏನು ವಿದ್ಯುತ್ ಉತ್ಪಾದನೆ ಆಗಬೇಕಾಗಿತ್ತು, ಅದು ಆಗಿಲ್ಲ. ಅಷ್ಟೇ ಹೊರತು ಉಚಿತವಾಗಿ ವಿದ್ಯುತ್ ಕೊಡಲಿ ಅಥವಾ ಪ್ರೈಸ್ ಅದರ ಮೇಲೆ ಹಾಕಿನ ಕೊಡಲಿ, ವಿದ್ಯುತ್ ವಿದ್ಯುತ್ನ ಎಷ್ಟು ವಿದ್ಯುತ್ ಉತ್ಪಾದನೆ ಆಗಬೇಕು ಆಗಬೇಕು, ಅದು ಉಚಿತವಾಗಿ ಕೊಟ್ಟರೆ ಅದನ್ನು ಅದನ್ನು ಆ ಜ ಇದನ್ನು ಉಳಿದ ಹಣವನ್ನು ಬರ್ನ ಮಾಡಿ ಕೊಡ್ತಾರೆ ಅದು ರಾಜ್ಯ ಬಜೆಟ್ಟಿಂದ. ಹೀಗಾಗಿ ಅಷ್ಟು ಕ್ವಾಂಟಿಟಿ ಹೋಗೋದು ಅದು. ಬಟ್ ವಿದ್ಯುತ್ನ ಇಲ್ಲ ಅಂತದೆ, ನೀರಿದ್ದಾಗ ವಿದ್ಯುತ್ ಉತ್ಪಾದನೆ ಆಗ್ತದೆ. ಅದು ವಿದ್ಯುತ್ ನೀರಿನ ಸಲುವಾಗಿ ವಿದ್ಯುತ್ ಎಷ್ಟೋ ಕಡೆ ಉತ್ಪಾದನೆ ಆಗಿಲ್ಲ. ಒಳ್ಳೆ ಮಳೆ ಆಗ್ತದೆ, ಎಲ್ಲದಕ್ಕೂ ಅನುಕೂಲ ಆಗ್ತದೆ. ಸರ್, ನಾವು ಕಲ್ಲಿದ್ದಲು ಸಾಕಷ್ಟು ಕೊಟ್ಟಿವಿ ರಾಜ್ಯ ಸರ್ಕಾರಕ್ಕೆ, ಎಸ್ಕಾಂ ಬೆಸ್ಕಾಂ ಜೆಸ್ಕಾಂ ಎಸ್ಕಾಂ ಎಲ್ಲಗಳಿಗೆ ಹಣ ಕೊಟ್ಟಿಲ್ಲ ಅವರು. ಯಾಕಂದ್ರೆ ಅಲ್ಲಿಯ ಅವರ ಹಣ ಪಾವತಿ ಮಾಡಿದ್ರೆ ವಿದ್ಯುತ್ ಕೊಡ್ತಾರೆ, ಇದು ರಾಜ್ಯ ಸರ್ಕಾರನ ಪಾವತಿ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡ್ರಿ, ಇವತ್ತಿಂದಲ್ಲ, ಇದು ಎಲ್ಲ ಸರ್ಕಾರ ಇದ್ದಾಗೂ ಯಾವ ಎಸ್ಕಾಂ ಇರಲಿ ಬೆಸ್ಕಾಂ ಇರಲಿ ಎಲ್ಲ ಲಾಸ್ನಾಗೆ ಅದ. ಯಾವ ಟೈಮ್ ನಾನು 10-20 ವರ್ಷದಿಂದ ನೋಡ್ತಾ ಇದ್ದೇನೆ, ಯಾವಾಗ ಇವರ ಇವ್ರ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ಪ್ರಾಫಿಟ್ನಾಗಿದ್ದು, ನಾವು ಯಾವಾಗಲೂ ಹಂಗೆ ಇತ್ತು ಪರಿಸ್ಥಿತಿ. ಸಾಲ ತೊಗೊಂಡ ಮಾಡುವಂಥ ನಡೆದಿತ್ತು, ಈಗೂ ಹಂಗೆ ಪರಿಸ್ಥಿತಿ ಇದೆ. ಮತ್ತು ಈಗ ಮಳೆ ಆಗಿಲ್ಲ ಅನ್ನೋ ಕಾರಣ ಸಲುವಾಗಿ ಹೈಡಲ್ ಪ್ರಾಜೆಕ್ಟ್ಸ್ ಎಲ್ಲವೂ ಅಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಾಯಿಲ್ಲ. ಮತ್ತು ಈ ಮಳೆ ಚೆನ್ನಾಗಿ ಆಯ್ತಂದರೆ ಉತ್ಪಾದನೆ ಜಾಸ್ತಿ ಆಗ್ತದೆ. ಮತ್ತು ಅದರಲ್ಲಿ ಇದರಲ್ಲಿ ಬಿಸಿಲಿದ್ದಾಗ ಮತ್ತೊಂದಿದ್ದಾಗ ಮಳೆ ಇಲ್ಲದಾಗ ಬರ ಬಂದಂಥ ಸಂದರ್ಭದಲ್ಲಿ ಆ ಉತ್ಪಾದನೆ ಇಲ್ಲದಂಥ ಸಂದರ್ಭದಲ್ಲಿ ಇದು ಸ್ಕೇರ್ಸಿಟಿ ಆಗುವುದು ಸಹಜ. ಅದನ್ನು ಸರಿಯಾಗಿ ಮಾಡಲಿಕ್ಕೆ ಬೇರೆ ಬೇರೆ ಕಡೆಯಿಂದ ಎಲ್ಲಿಂದ ಪರಿಚಯ ಮಾಡಬೇಕು ಅದನ್ನು ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಯಾರಂತ ಹಿಂದೆ ಕೋವಿಡ್ ಇದ್ದಾಗ 2-3 ವರ್ಷ ಏನು ಡೆವಲಪ್ಮೆಂಟ್ ಆಗಿಲ್ಲ. ಹೀಗಾಗಿ ಇವತ್ತಿಲ್ಲ ನಾಳೆ ಈಗೇನು ಇನ್ನೊಂದು ಕ್ವಶನ್ ಆಫ್ 3-4 ಮಂತ್ಸ್ ಆಮೇಲೆ ಮತ್ತು ಬೇರೆ ಬೇರೆ ಇಲಾಖೆಗೆ ಏನು ಸಂಬಂಧಪಟ್ಟಂಥ ಹಣ ಇದೆ ಅದು ಹಣ ಹೋಗಿದೆ ಈ ಕಾರ್ಪೊರೇಷನ್ಗೆ. ಇಲ್ಲೇನು ಅರ್ಬನ್ ಡೆವಲಪ್ಮೆಂಟ್ ಮುಖಾಂತರ ಬೇರೆ ಬೇರೆ ಯೋಜನೆಗೆ ಹಣ ಬರಬೇಕು ಅದು ಬಂದದೆ. ಲೋಕೋಪ ಇಲಾಖೆ ಎಷ್ಟು ಬೇರೆ ಬೇರೆ ಕೆಲಸಕ್ಕೆ ಏನು ಬರಬೇಕು ಅದು ಬಂದದೆ. ನೀರಾವರಿ ಇಲಾಖೆಗೆ ಎಷ್ಟು ಹಣ ಬೇಕು ಬಜೆಟ್ನಲ್ಲಿ ಅದು ಇದೆ, ಅದ್ರ ಮುಖಾಂತರ ಕೆಲಸ ನಡೀತಾವೆ. ಮತ್ತು ಲಾಸ್ಟ್ ಹಿಂದಿನ ಸರ್ಕಾರದಲ್ಲಿ ಮಂಜೂರಾದಂಥದ್ದು ಕೆಲಸ ನಡೆದವು. ಈಗ ನಾನು ಶಾಸಕನಿದ್ದಾಗ ಈ ಸೆಂಟ್ರಲ್ ಕ್ಷೇತ್ರದ್ದು 100 ಕೋಟಿ ಹಣ ತೊಗೊಂಬಂದಿದ್ದೆ. ಮತ್ತು ಇವೆಲ್ಲ ಕಾಂಕ್ರೀಟ್ ರೋಡ್ ಇವೆಲ್ಲ ನಡೀತಾವಲ್ಲ, ಆ ಟೈಮ್ದ ಸ್ಯಾಂಕ್ಷನ್ ಮಾಡಿದ್ದು ನಡೆದವಲ್ಲ ಕೆಲಸ. ಈ ಉಣಕಲ್ದಾಗ ನಮ್ಮ ಹೆಬ್ಬಳ್ಳಿ ಅವ್ರು ಬಂದಾರೆ, ಇಲ್ಲಿ ಉಣಕಲ್ದಾಗ ರಸ್ತೆ ನಡೆದವಲ್ಲ, ನಾ ಸ್ಯಾಂಕ್ಷನ್ ಮಾಡಿದ್ದೆ. ಈಗ ಅಲ್ಲಿ ಹೋಗಿ ಫೋಟೋ ತೆಗೆಸ್ಕೊಂಬರ್ತಾರೆ ರಸ್ತೆ, ಈಗೇನು ಮಾಡೋದೈತಿ? ವಿದ್ಯುತ್ ನಡೆದದ್ದು ಅಷ್ಟೇ, ಫೋಟೋ ಹೊಡ್ಕೊಂಬರ್ತಾರೆ ಅಡ್ಡಾಡೋದು, ಫೋಟೋ ಹೊಡ್ಕೊಂಬರ್ತಾರೆ. ವಿದ್ಯುತ್ ಉಚಿತವಾಗಿ ಕೊಟ್ಟು ಲೋಡ್ ಶೆಡ್ಡಿಂಗ್ ಕಮಿಟಿ ಅಂತ ಹೇಳ್ತೀರಾ? ಅದು ಯಾವಾಗಿಂದ ಅವಾಗ ಅವತ್ತು ಅದೇ ಸರ್ಕಾರ ಇದೇ ಮೆಂಬರ್ಸ್ ಇದ್ರಲ್ಲ, ಕರ್ನಾಟಕ ಪ್ರದೇಶ ಕರಪ್ಷನ್ ಯಾವುದು ಯಾವುದಕ್ಕೆ ಕೆ ಪಿ ಸಿ ಕರ್ನಾಟಕ ಪ್ರದೇಶ ಕರಪ್ಷನ್, ಅದಕ್ಕೆ ನಾ ಹಿಡಿದಿಲ್ಲ. ಇದಕ್ಕೆ ಮಾತಾಡ್ಲಿಕ್ಕೆ ನೈತಿಕತೆ ಎಲ್ಲಿದ್ರಪ್ಪ? ನೈತಿಕತೆ ಎಲ್ಲಿದೆ ನಿಮಗೆ? ಹಿಂದೆ ಸರ್ಕಾರ ಭ್ರಷ್ಟಾಚಾರದ ಅಪಾದನೆ ಬಂದು ಜನ ತಿರಸ್ಕಾರ ಮಾಡಿ ನಿಮ್ಮನ್ನು ಮನೆ ಕಳಿಸಿದಾರ? ಮನೆ ಕಳಿಸಿದ ಮೇಲೆ ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ಲಿಕ್ಕೆ ನಿಮಗೇನು ಹಕ್ಕಿದೆ? ನೈತಿಕತೆ ಏನಿದೆ? ಈಗ ಯಾರು ಭ್ರಷ್ಟಾಚಾರದ ಆರೋಪ ಮಾಡಿದ್ರು ಅವ್ರ ಮನೆಯಲ್ಲೇ 40 ಕೋಟಿ ರೂಪಾಯಿ 42 ಕೋಟಿ ರೂಪಾಯಿ ಸಿಕ್ಕಿದೆ. ಯಾರು ಭ್ರಷ್ಟಾಚಾರ ಮೇಲೆ ಅಪಾದ ಮಾಡಿದ್ರು? BBMP ಇವರು ಗುತ್ತಿಗೆದಾರ ಸಂಘ. ಗುತ್ತಿಗೆದಾರ ನೋಡ್ರಿ, ಒಂದು ಸಂಘ ಅನ್ನೋದು ಬೇರೆ, ವ್ಯಕ್ತಿಗಳು ಬೇರೆ. ಸಂಘ ಹೋರಾಟ ಮಾಡಿದೆ, ಹೀಗಾಗಿ ಸಂಘ ಮತ್ತು ಇಂಡಿವಿಜುವಲ್ ನೀವು ಹೇಗೆ ಮಾಡೋಕ್ಕಾಗೋದಿಲ್ಲ. ಸಂಘ ಫೈಟ್ ಮಾಡಿದೆ. BJP ಏನು ಆರೋಪ ಮಾಡ್ತಾ ಇದ್ರೆ ಚುನಾವಣೆ ಬಂದಿರೋದ್ರಿಂದ ದುಡ್ಡು ಸಂಗ್ರಹಣೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್. ಆಯ್ತಪ್ಪ, ನಿಮ್ದು ನಾ ಇಷ್ಟೊತ್ತರಿಗೆ ಅದನ್ನ ಹೇಳಿದಿಲ್ಲ. ನಿಮ್ಮ ಮಂಡಳದ IT ಎನ್ಕ್ವೈರಿ ಮಾಡಿ ಹೊರಗೆ ಬಿಡ್ರಿ ರೆಕಾರ್ಡ್ಸು. ಓಕೆ, ಇಲೆಕ್ಷನ್ ಸಲುವಾಗಿ ಮಾಡ್ಯಾರ ಅಂತ ತಿಳ್ಕೊಡ್ರಿ. ಆಯ್ತು, IT ಅವರು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಲಿ, ಅವರೊಂದು ರಿಪೋರ್ಟ್ ಕೊಡಲಿ. ಅದ್ರ ಮುಂಚೆನೇ ಏನಾದ್ರು ಕೂಸುಟ್ಟು ಮುಂದೆ ಗುಲಾಬಿ ಹುಟ್ಟಿಸಿದ್ರಂತಲ್ಲ, ಮಾಡಿ ಹೊಲ್ಗಿ ಮಾಡಿದ್ರಂತಲ್ಲ, ಹಾಗೆ ಇನ್ನೂ ಏನು ಹೊರಗೆ ಬಂದಿಲ್ಲ, ಯಾವ ಡಾಕ್ಯುಮೆಂಟ್ ಇಲ್ಲ, ಏನಿಲ್ಲ, ಚಾಲು ಕಾಂಗ್ರೆಸ್ ಸಂಬಂಧಪಟ್ಟಿದ್ರು. ಏನು ಒಂದು ಏನು ಸ್ಪೆಸಿಫಿಕ್ ಇದೆ ಡಾಕ್ಯುಮೆಂಟ್ ಇದೆ? ನೀವು ಎವಿಡೆನ್ಸ್ ಅದಲ್ಲ. IT ಅವರು ಏನಾದ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಾರಲ್ಲ ಮಾಡಕ್ಕೆ ಮೀಡಿಯಾಗೆ, ಒಂದು ಸುಮ್ಮನೆ ಒಂದು ರಾಜಕಾರಣ ಸಲುವಾಗಿ ಇಲ್ಲಿ ಸ್ಟೇಟ್ಮೆಂಟ್ ಕೊಡೋದ್ರಿಂದ ರಾಜಕಾರಣ ಇನ್ನೂ ಹದಗೆಟ್ಟು ಹೋಗ್ತದೆ ಹೊರತು ಅದರಿಂದ ಒಳ್ಳೆ ಹೆಸರು ಬರೋದಿಲ್ಲ, ಯಾರಿಗೂ ಒಳ್ಳೆ ಹೆಸರು ಬರೋದು. ಸರಿ, ಯಾವುದೇ ತೆರಿಗೆ ದಾಳಿ ಹಿಂದೆ BJP ಕೈವಾಡಿಸ್ತಾ ನಾವು ನೋಡ್ರಿ, ಅದ್ರ ಬಗ್ಗೆ ನಾ ಏನೂ ಮಾತಾಡೋಕ್ಕೋಗೋದಿಲ್ಲ. ಎಲ್ಲರ ಹಣ ಸಿಕ್ಕಿದ್ರೆ, IT ರೈಡ್ ಆಗಿದ್ದರೆ ಅದ್ರ ಬಗ್ಗೆ ಸಂಪೂರ್ಣವಾದಂಥ ತನಿಖೆ ಆಗಲಿ, ಯಾರ್ದು ಇನ್ವಾಲ್ವ್ಮೆಂಟ್ ಇದೆ ಅಂತ. ಇದಕ್ಕೆ ರಾಜಕಾರಣ ಮಾಡ್ತಾನೆ ಮತ್ತೊಂದು ನಾ ಏನೂ ಹೇಳೋಕ್ಕೋಗಿಲ್ಲ. ಅದು ಏನಿದ್ರೆ ಆಯ್ತಪ್ಪ, ಸಿಕ್ಕಿದ್ದಲ್ಲ, ಓಕೆ, ಯಾರ್ದಂತ ವಿಚಾರ ಮಾಡಲಿ. ಹಾನೆಸ್ಟಾಗಿ ಯಾರ ಹೆಸರು ಬರಲಿ ಬರಲಿ, ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಕಾನೂನು ಪ್ರಕಾರ. ಅದು ಬರೋಕ್ಕಿಂತ ಮುಂಚೆನೇ
ಸಿಬಿಐ ತನಕ ಹಕ್ಕು ಆದಾಗಬೇಕು. ಸರ್, ಗ್ಯಾರಂಟಿಗಳು ಗೊಂದಲದೊಳಗೆ ಇನ್ನ ಕಾಲ ಆ ಕಡೆ ಗಮನ ಹರಿಸಿರುವಂತ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಡೆ ಯಾವ ರೀತಿಯಾಗಿ ಅಂದ್ರೆ ಪ್ಯಾಲೆಸ್ತೀನ್ ಅವ್ರಿಗೆ ಬೆಂಬಲ ಕೊಟ್ಟಿರುವಂತದ್ದು ನೋಡ್ರಿ. ಪ್ಯಾಲೆಸ್ತಾನ್ ಮತ್ತೊಂದು ಇಸ್ರೇಲ್, ಇದು ಬಹಳ ವರ್ಷದಿಂದ ನಡೆದು ಬಂದಂತದ್ದು. ಹಿಂದೆ ಹಿಂದೆ ಹಿಸ್ಟ್ರಿ ತೆಗೆದುಕೊಂಡ್ರೆ ಮಹಾತ್ಮ ಗಾಂಧೀಜಿಯವರೇ ಪ್ಯಾಲೆಸ್ತೈನ್ಗೆ ಸಪೋರ್ಟ್ ಕೊಟ್ಟಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ಯಾಲೆಸ್ತೈನ್ ಸಪೋರ್ಟ್ ಮಾಡಿದ್ರು. ಒಂದೊಂದು ಟೈಮ್ನಲ್ಲಿ ಒಂದೊಂದು ನೀತಿ ಬದಲಾವಣೆ ಆಗ್ತದೆ. ಹೀಗಾಗಿ ಇವರು ಪ್ಯಾಲೆಸ್ತೈನ್ ಇಸ್ರೇಲ್ ಅವರು ಯುದ್ಧ ಮಾಡ್ತಾ ಇದಾರೆ. ವಿ ಹ್ಯಾವ್ ಟು ವೇಟ್ ಏನು ಬರ್ತದೆ ನೋಡು ರಿಸಲ್ಟ್. ಅಲ್ಲ, ಇಸ್ರೇಲ್ ಬೆಂಬಲ ಕೊಟ್ಟ ಮೇಲೆ ಸರ್ ಈ ರೀತಿಯಾಗಿ ಒಂದು ವಿರೋಧ ಪಕ್ಷ ತಾಂತ್ರಿಕ ವ್ಯವಸ್ಥೆ ಯಾವ ರೀತಿಯಾಗಿ ನೋಡ್ರಿ ಒಂದು ಇಲ್ಲ ನೋಡ್ರಿ ಒಂದು ಅದಕ್ಕೆ ಇಂಥ ಸಂದರ್ಭದಲ್ಲಿ ವಿದೇಶಿ ನೀತಿ ಬಗ್ಗೆ ಇವತ್ತು ಆಡಳಿತ ಪಕ್ಷದವರು ವಿರೋಧ ಪಕ್ಷದವರು ಒಂದ್ಸಲ ಕುಂತು ಡಿಸ್ಕಷನ್ ಮಾಡಬೇಕು, ಒಂದು ಕಾನ್ಸೆನ್ಸ್ ಕ್ರಿಯೇಟ್ ಮಾಡ್ಕೋಬೇಕು. ನಮ್ಮ ಸ್ಟ್ಯಾಂಡ್ ಏನು ಅನ್ನೋಂಥದ್ದು ಅದನ್ನು ಮಾಡುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕಲ್ಲ. ಅದು ಮಾಡಲಾರ್ದನೆ ಅವರು ಸ್ಟ್ಯಾಂಡ್ ಇವರು ಸ್ಟ್ಯಾಂಡ್ ಅಂದರೆ ಅದು ರಿಸಲ್ಟ್ ಏನು ಅದ್ರ ಇಲ್ಲೇನು ಸ್ಟ್ಯಾಂಡ್ ತೊಗೊಳ್ಳೋದ್ರಿಂದ ಅಲ್ಲೇನು ರಿಸಲ್ಟ್ ಏನಾಗೋದಿಲ್ಲ, ಅಲ್ಲೇನು ಆಗೋದು ಹಾಕಿಸ್ತಲ್ಲ. ಸರ್, ಕಾಂಗ್ರೆಸ್ ಕಾರ್ಯಕರ್ತರು ಸಾಮೂಹಿಕವಾಗಿ ರಾಜೀನಾಮೆ ಮುಂದಾಗಿದೆ ಬೆಂಗಳೂರಲ್ಲಿ. ಸರ್, ಎಲ್ಲಿ ಒಬ್ಬರು ಶಾಸಕರ ಬೆಂಬಲಿಗರಿಂದ ಕಿರುಕುಳ ಆಗತೈತಿ? ಅದು ಅವ್ರಿಗೆ ಅದನ್ನು ರಾಜ್ಯಾಧ್ಯಕ್ಷರು ವಿಚಾರ ಮಾಡ್ತಾರೆ. ಅದ್ರ ಬಗ್ಗೆ ರಾಜ್ಯಾಧ್ಯಕ್ಷರು ಇದ್ದಾರೆ, ಅಲ್ಲಿ ಲೋಕಲ್ ಸಮಸ್ಯೆ ಅದನ್ನೇನು ಬಗ್ಗೆ ಅವ್ರು ಸ್ವಂತ ಕೆಲಸ ಅವ್ರು ಮಾಡ್ತಾರೆ. ಕೆಪಿಸಿಸಿ ಅಂದ್ರೆ ಬಿಜೆಪಿಯವರು ಪ್ರತಿಭಟನೆ ಮುಂದಾಗಿದೆ. ಅದಕ್ಕೆ ನಾನು ಹೇಳಿದ್ರು ನಿಮ್ಮನ್ನ ಪ್ರತಿಭಟನೆ ಮಾಡ್ಲಿಕ್ಕೆ ಏನು ನೈತಿಕತೆ ಇದೆ ಅಂತ ಹೇಳಿ. ನೀವೇನು ನೂರಕ್ಕೆ ನೂರಷ್ಟು ಸತ್ಯ? ಲಾಸ್ಟ್ ಟೈಮ್ ಬೊಂಬೈ ಸರ್ಕಾರ ಇತ್ತು, ಭ್ರಷ್ಟಾಚಾರದ ಆಪಾದನೆ ಬಂತು, 40% ಪೇ ಸೇಮ್ ಅಂತ ಜನ ಮಾತಾಡ್ಲಿಕ್ಕೆ ಚಾಲು ಮಾಡಿದರು. ಒಂದು ತಹಸೀಲ್ದಾರ್ ಕಚೇರಿ ಹಿಡ್ಕೊಂಡು ಡಿ ಸಿ ಕಚೇರಿ ಹಿಡ್ಕೊಂಡು ಆ ಮುಖ್ಯಮಂತ್ರಿ ಕಚೇರಿ ಒಳಗೆ ಭ್ರಷ್ಟಾಚಾರ ನಡೀತದೆ ಅಂತೇಳಿ ಕಾಂಟ್ರಾಕ್ಟರ್ಸ್ ಅಲಿಗೇಷನ್ಸ್ ಮಾಡಿದರು. 40% ಕಮಿಷನ್ ಕೇಳ್ತಾ ಇದ್ದಾರಂತೇಳಿ. ಹೀಗಾಗಿ ಇದು ಜನಜನಿತವಾದಂಥದ್ದು. ಇನ್ನು ಆ ರೀತಿ ಆಪಾದನೆ ಇದ್ದು ಜನ ನಿಮ್ಮನ್ನು ತಿರಸ್ಕಾರ ಮಾಡಿ ಇವತ್ತು ವಿರೋಧ ಪಕ್ಷದಲ್ಲಿ ಇದ್ದಾಗ ಒಬ್ಬ ವಿರೋಧ ಪಕ್ಷ ನಾಯಕನೂ ಮಾಡಲಿಕ್ಕೆ ಆಗಿಲ್ಲ, ನಿಮಗೆ ರಾಜ್ಯ ಅಧ್ಯಕ್ಷನೂ ಮಾಡಲಿಕ್ಕಾಗಿಲ್ಲ, ಈ ಪ್ರತಿಭಟನೆ ಮಾಡಲಿಕ್ಕೆ ಯಾರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತೀರಿ ನೀವು? ಹೂ ಆರ್ ದ ಲೀಡರ್ ಆಫ್ ಅಪೋಸಿಷನ್? ಹೂ ಇಸ್ ದ ರಿಸಲ್ಟ್ ಲೀಡರ್ ಆಫ್ ಅಪೋಸಿಷನ್ ಇನ್ ಅಸೆಂಬ್ಲಿ? ಹೂ ಇಸ್ ದ ಲೀಡರ್ ಆಫ್ ಅಪೋಸಿಷನ್ ಇನ್ ಕೌನ್ಸಿಲ್? ಹೂ ಇಸ್ ಯುವರ್ ಸ್ಟೇಟ್ ಪ್ರೆಸಿಡೆಂಟ್? ಯಾರಂದ್ರೊಳಗೆ ನೀವು ಪ್ರತಿಭಟನೆ ಮಾಡ್ತೀರಿ ಅಂದದ್ರೆ ಹೇಳ್ರಿ. ಅದು ಬಿಟ್ಟು ಸುಮ್ಮನೆ ಒಂದು ರಾಜಕೀಯ ಮೋಟಿವೇಶನ್ ಸಲುವಾಗಿ ಪ್ರತಿಭಟನೆ ಮಾಡುವಂಥದ್ದು ಇದಕ್ಕೆ ಅರ್ಥನೇ ಇಲ್ಲ, ಯಾವ ನೈತಿಕತೆ ಇದೆ ಅಂತ ನಾನು ಕೇಳ್ತಾ ಇದ್ದೆ. ಅವರೇ ನನಗೆ ಕಾಂಟ್ಯಾಕ್ಟ್ ಮಾಡಿಲ್ಲ. ಸೊ ನಾವು ವಾಲಂಟ್ರಿ ಯಾರು ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಷ್ಟೇ ನಾನು ಅಪ್ರೋಚ್ ಆಗ್ತಿದ್ದೆ, ಮತ್ತು ನಾನಾಗಿ ಯಾರೂ ಅಪ್ರೋಚ್ ಆಗೋದಾಗಲಿ ಕೇಳೋದಾಗಲಿ ನಾನು ಮಾಡ್ತಾ ಇಲ್ಲ. ಸ್ವ ಇಚ್ಛೆಯಿಂದ ಯಾರು ಬರ್ತಾ ಇದ್ದಾರೆ ಅವರಷ್ಟೇ ಮಾತಾಡ್ಸುವಂಥದ್ದು, ನಾನಾಗಿ ಯಾರಿಗೂ ಅಪ್ರೋಚ್ ಆಗ್ತಾ ಇಲ್ಲ. ಸರ್, ಈಗ ನಿನ್ನೆ ಒಂದು ದೊಡ್ಡ ಆರೋಪ, 1000 ಕೋಟಿನ ಕಲೆಕ್ಟ್ ಮಾಡ್ತಿದ್ದಾರೆ ಐದು ರಾಜ್ಯಪ ಎಲೆಕ್ಷನ್ಗೆ ಲೋಕಸಭೆಗೆ ಅಂತ ದೋಷ ಅವ್ರು ಹೇಳ್ತಾ ಇರೋದು. ಈ 42 ಕೋಟಿ ಸಿಕ್ಕ ಬೆನ್ನಲ್ಲಿ ಈ ರೀತಿ ಆರೋಪಗಳು ಕೇಳಿ ಬರ್ತಾರೆ ಸರ್? ನೋಡ್ರಿ, ಒಂದು ನಾನು ಹೇಳ್ತೀನಿ, ಕೇಂದ್ರದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಸಚಿವರಿದ್ದಾರೆ, ಲೋಕಸಭಾ ಸದಸ್ಯರಿದ್ದಾರೆ, ಮತ್ತು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಕೇಂದ್ರದಲ್ಲಿ ಯಾರು ಸರ್ಕಾರ ಇದೆ? ಮೋದಿಯವ್ರ ನೇತೃತ್ವದ NDA ಸರ್ಕಾರ ಇದೆ. ಈಗ IT ರೇಟ್ಸು ಎಲ್ಲ ಯಾರ ಅಂಡರ್ ಕಂಟ್ರೋಲ್ ಆಫ್ ದಿ ಮೋದಿ ಗೌರ್ಮೆಂಟ್, ಅವ್ರ ಕಂಟ್ರೋಲ್ ಇದೆ. ಹೀಗಾಗಿ 42 ಕೋಟಿನೋ 40 ಕೋಟಿನೋ ಎಲ್ಲಿ ಸಿಗ್ತದಲ್ಲ ಅದು ವಿಚಾರ ಮಾಡಿಕೊಂಡು ಅದನ್ನು ಡಿಸ್ಕ್ಲೋಸ್ ಮಾಡಿಬಿಡಲಿ ಅವರೇ, ಯಾರು ಆ ಡಿಪಾರ್ಟ್ಮೆಂಟ್ ಅವರು ಡಿಸ್ಕ್ಲೋಸ್ ಮಾಡಲಿ, ಅಥವಾ ಕೇಂದ್ರ ಸರ್ಕಾರ ಡಿಸ್ಕ್ಲೋಸ್ ಮಾಡಲಿ. ಸರ್ಕಾರ ತಮ್ಮದಿಟ್ಕೊಂಡು ಆ ಡಿಪಾರ್ಟ್ಮೆಂಟವರು ಅವ್ರ ಅಂಡ್ರೊಳಗೆ ಕೆಲಸ ಮಾಡುವಂಥವ್ರು ಇವತ್ತು ಕೇಂದ್ರ ಸಚಿವರೊಬ್ಬರು ಈ ರೀತಿ ಗಂಭೀರವಾದಂಥ ಒಂದು ಆಪಾದನೆ ಅಂದರೆ ಇದು ಒಂದು ಎನ್ಕ್ವೈರಿ ಅಂತ ಆಗಬೇಕು, ಎಲ್ಲ ಚೆಕಪ್ ಆಗಬೇಕು. ಎಲ್ಲವೂ ಆಗಲಾರ್ದೇ ಸುಮ್ಮನೆ ಒಂದು ರಾಜಕೀಯ ಮೋಟಿವೇಶನ್ ಸಲುವಾಗಿ ಪೊಲಿಟಿಕಲ್ ಮೋಟಿವೇಟೆಡ್ ಒಂದು ವೇಗಾಗಿ ಸ್ಟೇಟ್ಮೆಂಟು ಕೊಡುವಂಥದ್ದು ಒಬ್ಬ ಕೇಂದ್ರ ಸಚಿವರಿಗೆ ಶೋಭೆ ತರುವಂಥದ್ದಲ್ಲ. ಇದು ಅರ್ಥ ಮಾಡ್ಕೋಬೇಕಾಗಿದೆ. ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥವ್ರು ನೀವೇನಾದರೂ ಹೇಳಿಕೆ ಕೊಡೋದಾದರೆ ಆದರೆ ಅದಕ್ಕೊಂದು ಅಥೆಂಟಿಕೇಷನ್ ಇರಬೇಕಲ್ಲ. ಕಾಂಗ್ರೆಸ್ಸಿಗೆ ಸೇರಿದ್ದು ಅಂತ ನೀವು ಆಪಾದನೆ ಮಾಡೋದಾದರೆ ಈಗೇನು 5 ರಾಜ್ಯಗಳಲ್ಲಿ ಚುನಾವಣೆ ಬರ್ತದೆ, ಅಲ್ಲಿ ಹಣ ಕಳಿಸ್ಲಿಕ್ಕೆ ಇದನ್ನೆಲ್ಲ ಸಂಗ್ರಹ ಮಾಡಿದಿರಿ ಅನ್ನುವಂಥದ್ದಿದ್ರೆ ಕೇಂದ್ರ ಸಚಿವರು ಹೇಳೋದಾದರೆ ಇದು ಭಾಳ ಸೂಕ್ಷ್ಮವಾದ ವಿಚಾರ. ಹಾಗಾದರೆ ವಾಟ್ ಆರ್ ದ ಎವಿಡೆನ್ಸ್ ಏನದು ಕೊಡಿ, ಹೊರಗೆ ಹಾಕಿರೋ ಡಿಸ್ಕ್ಲೋಸ್ ಮಾಡಿ. ಅದು ಬಿಟ್ಟು ಈ ರೀತಿ ಬೇಕಾಬಿಟ್ಟಿಯಾಗಿ ಆಪಾದನೆ ಮಾಡುವಂಥದ್ದು ಒಂದು ರಾಜಕೀಯ ವ್ಯವಸ್ಥೆನೇ ಕುಲುಗೆಟ್ಟು ಹೋಗಿದೆ. ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರು ಇದ್ದಾರೋ ಎನ್ಕ್ವೈರಿ ಮಾಡಲಿ, ಯಾರು ಸಿಗ್ತದಲ್ಲ ಇವತ್ತಿಲ್ಲ ನಾಳೆ ಎನ್ಕ್ವೈರಿ ಮಾಡ್ತಾರೆ, ಅದು ಮಾಡಲಿಲ್ಲ. ಮತ್ತು ನಾವೊಂದು ಹೇಳ್ತೀನಿ, ಇವತ್ತು ಕೇಂದ್ರದಲ್ಲಿ ಸರ್ಕಾರ ಬಂದಮೇಲೆ ಎಷ್ಟು IT ರೀಡ್ ಆಗಿದ್ದಾವೆ, ಎಷ್ಟು ED ರೀಡ್ ಆಗಿದ್ದಾವೆ,
ಕಾನ್ಸಿಕ್ವೆನ್ಸ್ ಏನಾಯಿತು, ಕೊನೆಗೆ ಎಂಡ್ ಲಾಸ್ಟ್ ಏನು ರಿಸಲ್ಟ್ ಬಂತು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡ್ತೀರಿ ಅವನು. ಇಲ್ಲಿವರೆಗೆ ಆದಂಥ ರೇಟ್ಸು ಯಾವ ಒಂದು, ಈಗ ಐ ಟಿ ರೇಟ್ ಆಗ್ತದೆ, 4 ದಿವಸ ಮೀಡಿಯಾದಾಗ ಸುದ್ದಿ ಆಗ್ತದೆ, ಪ್ರಿಂಟ್ ಮೀಡಿಯಾದಾಗ ಸುದ್ದಿ ಆಗ್ತದೆ, ಟಿ ವಿ ಒಳಗೆ ಸುದ್ದಿ ಆಗ್ತದೆ. ಆಮೇಲೆ ಮುಂದೆ ಏನೋ ರಿಸಲ್ಟ್ ಆಯಿತು, ಇಲ್ಲಿವಾಗ ಐ ಟಿ ರೇಟ್ಸ್ ಆಗ್ಯಾವಲ್ಲ, ಯಾರ್ಯಾರ್ದು ಎಷ್ಟೋ ಅಮೌಂಟ್ ಬಂತಲ್ಲ, 15 ಕೋಟಿ ಬಂತು, 20 ಕೋಟಿ ಬಂತು, 30 ಕೋಟಿ ಸಿಕ್ತಂಥೇಳಿ, ಕೊನೆಗೆ ರಿಸಲ್ಟ್ ಏನಾಯಿತು? ಎಷ್ಟು ಮಂದಿಗೆ ಪನಿಷ್ಮೆಂಟ್ ಆಯಿತು, ಎಷ್ಟು ಮಂದಿ ಕಡೆಯಿಂದ ನೀವು ಹಣ ತುಂಬಿಸ್ಕೊಂಡ್ರಿ, ಪೆನಾಲ್ಟಿ ತುಂಬಿಸ್ಕೊಂಡ್ರಿ, ಇದೇನಾದರೂ ಇವತ್ತು ಡಿಸ್ಕ್ಲೋಸ್ ಮಾಡ್ತೀರಿ ನಂಗೆ? ಒಂದು ಟ್ರಾನ್ಸ್ಪರೆಂಟ್ ಇರಬೇಕು. ಸುಮ್ಮನೆ ಒಂದು ಹವಾ ಕ್ರಿಯೇಟ್ ಮಾಡೋ ಸಲುವಾಗಿ ರಾಜಕಾರಣ ಮತ್ತು ರಾಜಕಾರಣ ಭಾಳಷ್ಟು ಹದಗೆಟ್ಟೋಗಿದೆ. ಇವತ್ತು ಕೇಂದ್ರದಲ್ಲಿರೋಂಥವ್ರು ಇರ್ಬೋದು, ಅಲ್ಲಿದ್ದಂಥ ಮಂತ್ರಿಗಳಿರ್ಬೋದು, ಯಾರೇ ಇರ್ಬೋದು, ಹಾಗಾದ್ರೆ ಚುನಾವಣೆಯಲ್ಲಿ ಖರ್ಚು ಮಾಡ್ತಿರಲ್ಲ, ಎಲ್ಲಿಂದ ಬರ್ತದೆ ನಿಮಗೆ? ನಿಮಗೆ ಎಲ್ಲಿ ಬರ್ತದೆ? ಎಲ್ಲ ಕಪ್ಪು ಹಣದ ಬಗ್ಗೆ ಎಲ್ಲ ಮಾತಾಡ್ತಾರೆ ಎಲ್ಲರೂ. ಸತ್ಯ ಹರಿಶ್ಚಂದ್ರ ಯಾರು ಕೇಳಿಬಿಡ್ತೀನಿ ನಾನು, ನಿಮ್ಮ ಆತ್ಮಕ್ಕೆ ಮುಟ್ಕೊಂಡು ನೋಡಿಬಿಡ್ರಿ ಎಲ್ಲರೂ. ಬರೇ ಒಂದು ಸಲ ಅಲ್ಲಿ ಅಧಿಕಾರದಲ್ಲಿ ಇಲ್ಲದ ಟೀಕಾ ಮಾಡೋದ್ರಾಗ ಹೋಯ್ತು ಟೈಮ್ ಹೊರತು, ಹಾನೆಸ್ಟ್ ಆದಂಥ ಸರ್ಕಾರ ಕೊಡುವಂಥದ್ದು ಮತ್ತೊಂದು ಯಾವುದೂ ಇಲ್ಲ, ಅಥವಾ ನಿಜವಾಗಿ ಏನಿದೆ ಡಿಕ್ಲೇರ್ ಮಾಡುವಂಥದ್ದು ಇಲ್ಲ, ಎನ್ಕ್ವೈರಿ ಮಾಡುವಂಥದ್ದು ಇಲ್ಲ ಪ್ರಾಮಾಣಿಕವಾಗಿ. ಬರೇ ಇಷ್ಟು ಬಂತು ಅಷ್ಟು ಬಂತು, ಅದಕ್ಕೊಂದು ಪೊಲಿಟಿಕಲ್ ಮೋಟಿವೇಟೆಡ್ ಸ್ಟೇಟ್ಮೆಂಟ್ ಕೊಟ್ಬಿಡೋದು. ನಿಮ್ಮದೇ ಸರ್ಕಾರ ಇದೆಯಲ್ಲಪ್ಪ, ಮತ್ತು ಈ ಸಿ ಬಿ ಐ ತನಿಖೆ ಅಂತೆ ನನಗೆ ನಗೆ ಪಾಟಲು ತರುವಂಥದ್ದು ವಿಚಾರ. ಹಾಗಾದ್ರೆ ನಿಮ್ಮ ಐ ಟಿ ಮೇಲೆ ನಂಬಿಕೆ ಇಲ್ಲನು? ಐ ಟಿ ಮೇಲೆ ನಂಬಿಕೆ ಇಲ್ಲದಂಗೆ ನಿಮ್ಮ ಸರ್ಕಾರದ ಒಂದು ಇಲಾಖೆ ಅವ್ರ ಮೇಲೆ ನಂಬಿಕೆ ಇಲ್ಲದೆ ಇವತ್ತು ಸಿ ಬಿ ಐ ತನಿಖೆ ಅಂದರೆ ಏನದು? ಈ ಐ ಟಿ ಅಧಿಕಾರಿಗಳು ಏನು ಮಾಡಿದಾರಲ್ಲ ಅವ್ರ ಮೇಲೆ ನಂಬಿಕೆ ಇಲ್ಲ ನಮಗೆ, ಅದಕ್ಕೆ ಸಿ ಬಿ ಐ ತನಿಖೆ ಆಗಬೇಕು. ನಂಗೆ ಅರ್ಥ ಆಗ್ತಾ ಇಲ್ಲ, ಕೇಂದ್ರ ಸಚಿವರು ಈ ರೀತಿ ಮಾತಾಡುವಂಥದ್ದು ಅರ್ಥ ಆಗ್ತಾ ಇಲ್ಲ. ನೀವು ಅದನ್ನ ಇಲ್ಲಿ ನೀವು ಮಾಡ್ಕೊಂಡು ಹೇಳಿ ಒಂದು ವರ್ಡ್ ಹೆಚ್ಚು ಕಮ್ಮಿ ಆಗ್ತಾರೆ, ಮತ್ತೆ ನಾವು ಆಮೇಲೆ ನಿಮ್ಮ ಕಡೆಯಿಂದ ಬೇಡ ತಿನ್ಬೇಕು.